85 ರೂಪಾಯಿ. ಅಂತಾರಾಷ್ಟ್ರೀಯ ಮಾನದಂಡಗಳ ಪ್ರಕಾರ 1.90 ಡಾಲರ್ ಗಿಂತ ಕಡಿಮೆ ಇದ್ರೆ ಅದು ಕಡುಬಡವರು ಅಂತ. ನಮ್ಮಲ್ಲಿ ಎಷ್ಟಿರೋದು? 85 ರುಪೀಸ್. 1.9 ಡಾಲರ್ಸ್ ಅಂತಂದ್ರೆ ಎಷ್ಟಾಯ್ತು? ಎಷ್ಟಿಗೆ ಡಾಲರ್ಸ್? 85 ಇರಬೇಕು, 170 ರೂಪಾಯಿ ಆಯ್ತು. ಇಲ್ಲಿ ಬರೀ 85 ರೂಪಾಯಿ ಇದೆ. ಅಂತಾರಾಷ್ಟ್ರೀಯ ಮಾನದಂಡಗಳ ಪ್ರಕಾರ 1.9 ಡಾಲರ್ಸ್ ಇದ್ರೆ, ಅದ್ರ ಒಳಗಡೆ ಇದ್ರೆ ಅವರು ಕಡುಬಡವರು ಅಂತ ಅರ್ಥ. ಅದರಿಂದ ನಮ್ಮ ದೇಶದಲ್ಲಿ ರೈತರು ಹೆಚ್ಚು ಇವರು ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಪ್ರತಿ ಎಕರೆಗೆ 1 ವರ್ಷಕ್ಕೆ 12 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಅವರೇ ಇರ್ತಕ್ಕಂಥದ್ದು 85 ರೂಪಾಯಿ ಒಂದು ದಿನಕ್ಕೆ ಒಬ್ಬನ ಸಿಗ್ತಕ್ಕಂಥದ್ದು 85 ರೂಪಾಯಿ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಮಾನ್ಯ ಅಧ್ಯಕ್ಷರೇ. ಆಮೇಲೆ GDPಗೆ ಎಷ್ಟು ಕೃಷಿ ಕ್ಷೇತ್ರದಿಂದ ಸಿಗ್ತದೆ ಅಂತಂದ್ರೆ 2.5 ಲಕ್ಷ ಕೋಟಿ ಪ್ರತಿ ವರ್ಷ GDPಗೆ ಗ್ರಾಸ್. ಡೊಮೆಸ್ಟಿಕ್ ಪ್ರಾಡಕ್ಟ್, ದೇಶದ ಆಂತರಿಕ ಉತ್ಪನ್ನ ಇದೆಯಲ್ಲ, ಆ ಉತ್ಪನ್ನಕ್ಕೆ ಕೃಷಿ ಕ್ಷೇತ್ರದಿಂದ ಕಾಂಟ್ರಿಬ್ಯೂಟ್ ಆಗ್ತಕ್ಕಂಥದ್ದು 2.5 ಲಕ್ಷ ಕೋಟಿ. ಬರೀ ಕೃಷಿ ಮತ್ತು ತೋಟಗಾರಿಕೆ ಇವೆರಡರಿಂದ 1.2 ಲ್ಯಾಕ್ ಕ್ರೋರ್ಸ್ ಒನ್ ಪಾಯಿಂಟ್ ಟೂ ಲ್ಯಾಕ್ ಕ್ರೋರ್ಸ್. ಸೊ ಪ್ರತಿ ವರ್ಷ ಗೊಬ್ಬರ, ಬೀಜ, ಕೀಟನಾಶಕಗಳು ಇವಕ್ಕೆ ರೈತರು ಖರ್ಚು ಮಾಡ್ತಕ್ಕಂಥದ್ದು 20,000 ಕೋಟಿ. ಬೀಜ, ಗೊಬ್ಬರ, ಕೀಟನಾಶಕಗಳು, ಕಳೆನಾಶಕಗಳು ಇವಕ್ಕೆ ಖರ್ಚು ಮಾಡ್ತಕ್ಕಂಥದ್ದು 20,000 ಕೋಟಿ. ಇನ್ನು ಎಷ್ಟು ಉಳಿತದೆ? ಮೀನುಗಾರಿಕೆ ಬಿಟ್ಬಿಡಿ, ಪಶುಸಂಗೋಪನೆ ಬಿಟ್ಬಿಡಿ, ಅದು ಬಿಟ್ಟು ಬರೀ ತೋಟಗಾರಿಕೆ ಮತ್ತು ಕೃಷಿ ಇವೆರಡಕ್ಕೆ 1.2 ಲಕ್ಷ ಕೋಟಿ. ಅದರಲ್ಲಿ 20,000 ಕೋಟಿ ಇದರಲ್ಲೇ ಹೋಗ್ಬಿಡ್ತದೆ, ಗೊಬ್ಬರಕ್ಕೆ ಇದಕ್ಕೆ ಮಾಡಬೇಕು. ರೈತರಿಗೆ ಏನು ಉಳಿಯೋದಿಲ್ಲ. ಈಗ ಊಟ ಮಾಡಕ್ಕೆ ಹೋಗವ? ಓಕೆ, ಬಂದು ಮಾತಾಡ್ತೀನಿ. ಇವರು ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಪ್ರತಿ ಎಕರೆಗೆ 1 ವರ್ಷಕ್ಕೆ 12 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.